ನಮಸ್ತೆ. ಸೊ ನಾವಿವತ್ತು ದಾಬಸ್ಪೇಟೆಗೆ ಒಂದು ಸೈಕಲ್ ರೈಡ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಸಮಯ 12 ಗಂಟೆ ಆಗಿದೆ. ಸೊ ಇವಾಗ ನಾವು ತುಮಕೂರು ಆಂಜನೇಯ ಸ್ಟ್ಯಾಚು, ಕೋಟೆ ಆಂಜನೇಯ ಸ್ಟ್ಯಾಚುಯಿಂದ ಇವಾಗ ಬಿಡ್ತಾ ಇದ್ದೀವಿ. ಸೊ ಇವಾಗ ತುಮಕೂರು ಸಿಟಿಯಿಂದ ನಾನು ಮತ್ತು ನಮ್ಮ ಸ್ನೇಹಿತರೊಬ್ಬರು ಇದ್ದಾರೆ, ನಿರಂಜನ್ ಅಂತ, ಸೈಕಲ್ ರೈಡ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಲ್ಲಿಂದ. ಫಸ್ಟ್ ಟೈಮು ಈ ಥರ ರಾತ್ರಿ ಹೊತ್ತು ಸೈಕಲ್ ರೈಡ್ ಹೋಗ್ತಾ ಇರೋದು, ಒಂದು ಹೊಸ ಥರದ ಅನುಭವ, ಒಂದೊಳ್ಳೆ ಎಕ್ಸ್ಪೀರಿಯನ್ಸು. 1 ಕಿಲೋಮೀಟ್ರ್ ಬಂದಿದ್ದೀವಿ ಇವಾಗ. ಸೊ ಇವಾಗಿನ ನಮ್ಮ ತುಮಕೂರಿನ ಶಿವಕುಮಾರ ಸ್ವಾಮೀಜಿ ವೃತ್ತದಲ್ಲಿದ್ದೀವಿ. ಸೊ ಇಲ್ಲಿಂದ NH4ಗೆ ಇನ್ನೂ ಒಂದು 1/2 ಕಿಲೋಮೀಟ್ರ್ ಹೋದರೆ ನಾವು NH4ಗೆ ಕನೆಕ್ಟ್ ಆಗ್ತೀವಿ. ಸದ್ಯಕ್ಕೆ ಇವಾಗ 2 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ ಇಲ್ಲಿಂದ ಇನ್ನೂ 18-19 ಕಿಲೋಮೀಟ್ರ್ ಹೋಗಬೇಕು. ಸೊ ಇವಾಗಿನ್ನ NH4ಗೆ ಜಾಯ್ನ್ ಆಗ್ತಾ ಇದ್ದೀವಿ. ವೆಹಿಕಲ್ ಫ್ಲೋ ಅಷ್ಟೊಂದೇನಿಲ್ಲ, ಸ್ವಲ್ಪ ಕಮ್ಮಿನೇ ಇದೆ. ಇವಾಗಿನ್ನ ಕ್ಯಾಶ್ ಅಂದ್ರೆ ಟೋಲ್ ಹತ್ರ ಬಂದ್ವಿ. ಇಲ್ಲಿ ಟೋಲ್ ಹತ್ರ ಒಂದು ಸ್ಟಾಪ್ ಹಾಕೋಣ ಅನ್ಕೊಂಡಿದ್ದೀವಿ. ಇಲ್ಲಿ ಸ್ಟಾಪ್ ಹಾಕಿ ಸ್ವಲ್ಪ ನೀರಿಗೆ ಕುಡ್ಕೊಂಡು ತಿರ್ಗಾ ಮತ್ತೆ ರೈಡ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಇಲ್ಲಿಂದ. ನೆಕ್ಸ್ಟ್ ಮುಂದಿನ ವಾರ ಕಂಟಿನ್ಯೂಸ್ ಆಗಿ ರಜಾ ಇರೋದ್ರಿಂದ ಈ ಟೋಲ್ ಗೇಟ್ಗಳಲ್ಲೆಲ್ಲ ಫುಲ್ಲು ಜಾಮ್ ಆಗ್ಬಿಟ್ಟಿದೆ ವೆಹಿಕಲ್ಗಳೆಲ್ಲ. ಎಲ್ಲ ಊರುಗಳಿಗೆ ಹೋಗೋರೆಲ್ಲ ಇವಾಗಲೇ ಹೋಗ್ತಾವ್ರೆ. ಇವಾಗಿನ್ನ ಈರಳ್ಳಿ ಬಿಟ್ಟು ಮುಂದೆ ಸ್ವಲ್ಪ ನಿಲ್ಲಿಸ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಹೋಗೋಣ ಅಂತ. ಇವಾಗ ಸ್ವಲ್ಪ ಗಾಳಿಗೆ ನಿಲ್ಲಿಸಿದ್ದಾಗ ಸೈಕಲ್ಲು ಬಿದ್ದೋಗಿರುತ್ತೆ, ಚೈನ್ ಕಿತ್ಕೊಂಬಿಟ್ಟು ಚೈನ್ ಹಾಕೊಂಡು ಮುಂದೆ ಹಂಗೆ ಹೋಗ್ಬೇಕು. ಇವಾಗಿನ ಚೈನ್ ಬಿದ್ದೋಗಿತ್ತು, ಚೈನ್ ಹಾಕೊಂಡ್ವಿ. ನಿರ್ಜನ ಪ್ರದೇಶದಲ್ಲಿದ್ದೀವಿ, ವೆಹಿಕಲ್ಸ್ ಪಾಡಿ ವೆಹಿಕಲ್ಸ್ಗಳು ಓಡಾಡ್ತಾ ಇದ್ದಾರೆ. ಇವಾಗ ಪ್ರಯಾಣ ಬೆಳೆಸ್ತೀವಿ ಇಲ್ಲಿಂದ. ಸ್ವಲ್ಪ ಸ್ಟಾಪ್ ಹಾಕಿದ್ವಿ, ಹೋಗೋಣ. ಸೊ ಇವಾಗಿನ ಕೆಫೆ ಕಾಫಿ ಡೇಗೆ ಬಂದ್ವಿ. ಟೈಲ್ ಲೈಟ್ ಎಲ್ಲ ಚಾರ್ಜರ್ ಖಾಲಿ ಆಗ್ಬಿಟ್ಟಿದ್ದಾವೆ ಅಣ್ಣ, ಸ್ವಲ್ಪ ಇವೆಲ್ಲ ಚಾರ್ಜರ್ ಕೊಡಿ ಅಣ್ಣ, ಸ್ವಲ್ಪ ನಮ್ಗೆ ಅವಶ್ಯಕತೆ ಇದೆ ಇವಾಗ, ವಾಪಸ್ ರೈಡ್ ಹೋಗ್ಬೇಕು. ಇವಾಗ ನಾವು ಸ್ವಲ್ಪ ಹೊತ್ತು ಬಿಟ್ಟು ಹೊರಡ್ತೀವಿ. ಸ್ವಲ್ಪ ಟೈಲ್ ಲೈಟ್ಸ್ ಮತ್ತು ಫ್ರಂಟ್ ಲೈಟ್ದು ಚಾರ್ಜ್ ಮಾಡ್ಕೊತಾ ಇದ್ದೀವಿ. ಸಮಯ ಇವಾಗ 2:30 ಆಗಿದೆ. ಇವಾಗ ಸಮಯ 3:30 ಆಗಿದೆ. ಇಲ್ಲಿ ದಾಬಸ್ಪೇಟೆಯಿಂದ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಮನೆಗೆ ಹೋಗೋದಕ್ಕೆ 1:45 ಆಗುತ್ತೆ. ಇವಾಗ ಒಂದೇ ಸ್ಟೆಚ್ ಹೊಡೆಯೋಣ ಅಂದ್ಕೊಂಡಿದ್ದೀವಿ. ಸೊ ಕೇರ್ಫುಲ್ ಆಗಿ ಇವಾಗಿನ್ನ ಟೋಲ್ ಹತ್ರ ಬಂದ್ವಿ, ಸಾರಿ ಕ್ಯಾಶ್ ಅಂದ್ರೆ ಟೋಲ್ ಹತ್ರ. ಇವಾಗ ಹೋಗ್ತಾ ಇದೀವಿ ಮನೆಗೆ ಹೋಗಿ ಸ್ವಲ್ಪ ಪಾರ್ಕ್ ಮಾಡಿದೀವಿ. ಇವಾಗಿನ್ನ ಬಟ್ವಾಡಿ ಹತ್ರ ಬಂದ್ವಿ. ಇಲ್ಲಿಂದ ಇನ್ನೂ ನಮ್ಮ ಮನೆಗೆ ಒಂದು 6-7 ಕಿಲೋಮೀಟ್ರ್ ಹೋಗಬೇಕು. ಸೊ ನೀವೇನಾದರೂ ನೈಟ್ ಔಟು ಬೈಸಿಕಲ್ ರೈಡ್ ಹೋಗ್ತೀರಾ ಅಂದರೆ, ನಾನು ಎಲ್ಲರಿಗೂ ಸಜೆಸ್ಟ್ ಮಾಡೋದೇನೆಂದರೆ ಮೇಯ್ನು ರಿಫ್ಲೆಕ್ಟರ್ಸ್ ಬೇಕೇ ಬೇಕು. ಇದು ನೀವೇನಾದರೂ ರಾತ್ರಿ ಹೊತ್ತು ಬೈಸಿಕಲ್ ರೈಡು ನೈಟ್ ಔಟ್ ಹೋಗ್ತೀರಾ ಅಂದರೆ ಬೈಸಿಕಲಲ್ಲಿ, ಸೊ ಈ ಥರ ರಿಫ್ಲೆಕ್ಟರ್ಸು ನಿಮಗೆ ತುಂಬ ಅವಶ್ಯಕತೆ ಇದೆ. ಮತ್ತು ನಾನು ಇನ್ನೊಂದು ನಿಮ್ಗೆ ಎಲ್ಲರಿಗೂ ಸಜೆಸ್ಟ್ ಮಾಡೋದೇನೆಂದರೆ,
ರಾತ್ರಿ ಹೊತ್ತು ಬೈಸಿಕಲ್ ರೈಡ್ ಯಾರು ಹೋಗಕ್ ಹೋಗ್ಬೇಡಿ. ಅದರಲ್ಲೂ NH4 ನೀವು ಹೋಗ್ತೀರಾ ಅಂದರೆ ತುಂಬ ಕೇರ್ಫುಲ್ ಆಗಿ ರಿಫ್ಲೆಕ್ಟರ್ಸು ಮತ್ತು ಬೈಸಿಕಲ್ ಲೈಟ್, ಫ್ರಂಟ್ ಲೈಟ್ ಆಗಿರ್ಬೋದು, ಟೈಲ್ ಲೈಟ್ ಆಗಿರ್ಬೋದು, ಇದನ್ನ ಯೂಸ್ ಮಾಡಿ ಏನಾದರೂ ಹೋಗ್ತೀರಾ ಅಂದರೆ. ಮತ್ತು ನಾನು ಪ್ರೆಫರ್ ಮಾಡಲ್ಲ ನೈಟ್ ಹೊತ್ತು ಯಾರೂ ಹೋಗ್ಬೇಡಿ. ನನ್ನ ಗೋಪುರದಲ್ಲಿ ಇವಾಗ ಚಾರ್ಜ್ ಖಾಲಿ ಆಯಿತು. ಸಂಪೂರ್ಣವಾಗಿ ಈ ನೈಟ್ ಔಟ್ ಬೈಸಿಕಲ್ ರೈಡು ನಾವು 45-50 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ವಿ. 12 ಗಂಟೆಗೆ ಬಿಟ್ವಿ ಆಂಜನೇಯ ಸ್ಟ್ಯಾಚುವಿಂದ ಬಿಟ್ಟು ದಾಬಸ್ಪೇಟೆಗೆ ಹೋಗಿ ಅಲ್ಲಿ ಕೆಫೆ ಕಾಫಿ ಡೋಲ್ ಹೋಗಿ ಕಾಫಿ ಕುಡ್ಕೊಂಡು ವಾಪಸ್ ಇವಾಗ ತುಮಕೂರಿಗೆ ಬಂದಿದ್ದೀವಿ. ಸೊ ಇಲ್ಲಿಂದ ಮನೆಗೆ ಹೋಗಿ ಇವಾಗ ರೆಸ್ಟ್ ಮಾಡೋದು. ಪುನಃ ನಾವು ಇವಾಗ ಆಂಜನೇಯ ಸ್ಟ್ಯಾಚು ಹತ್ರ ಬಂದ್ವಿ. ಇವಾಗ ಆಂಜನೇಯ ಸ್ಟ್ಯಾಚುವಿಂದ ದಾಬಸ್ಪೇಟೆಗೆ ಹೋಗಿದ್ದು ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಒಂದು ನೈಟ್ ಔಟ್ ಲಾಗ್ ಹೋಗಿದ್ದಿದ್ದು ಒಂಥರ ಅಡ್ವೆಂಚರಸ್ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.